ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ. ನೀವು ನೋಡ್ತಾ ಇದ್ದೀರಾ ನಮ್ಮ ಆಯುರ್ ಸತ್ವ ಯೂಟ್ಯೂಬ್ ಚಾನಲ್ನ. ಆಯುರ್ವೇದ ಅಂದ ಕೂಡಲೇ ಎಲ್ರಿಗೂ ಇರುವಂತಹ ಒಂದು ತಪ್ಪು ತಿಳುವಳಿಕೆ ಅಥವಾ ಮಿಸ್ಕನ್ಸೆಪ್ಷನ್ ಅಂತ ಹೇಳಿದ್ರೆ ಆಯುರ್ವೇದ ತುಂಬ ಸ್ಲೋ ಅಂತ. ಇದು ಯಾವಾಗಲೂ ನಮಗೆ ಕೇಳಕ್ಕೆ ಸಿಗುವಂಥ ಒಂದು ಆಗಿಂದಾಗೆ ಬರುವಂಥ ಒಂದು ವಿಷಯ ಅಂತ. ಆದರೆ ನಿಜವಾಗಿಯೂ ಆಯುರ್ವೇದ ಮೆಡಿಸಿನ್ಸ್ಗಳು ಸ್ಲೋನಾ? ಆಯುರ್ವೇದ ತೊಗೊಂಡ್ರೆ ತುಂಬ ಬೇಗ ರಿಕವರ್ ಆಗಲ್ವಾ? ಯಾಕೆ ಈ ರೀತಿಯಾಗಿ ಹೇಳ್ತಾರೆ? ಆಯುರ್ವೇದದಲ್ಲಿ ಬೇಗ ಕೆಲಸ ಮಾಡುವಂಥ ಆ್ಯಕ್ಟ್ ಮಾಡುವಂಥ ಮೆಡಿಸಿನ್ಸ್ಗಳೇ ಇಲ್ವಾ? ಹಾಗಾದರೆ ಬನ್ನಿ, ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಒಂದಷ್ಟು ಚರ್ಚೆ ಮತ್ತು ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಆಯುರ್ವೇದದ ಮೂಲ ಸಿದ್ಧಾಂತವನ್ನು ನೋಡಿದ್ರೆ ಇದು ದೇಹದ ಅಲ್ಲಿರುವಂತಹ ರೋಗ ಏನಾಗಿರುತ್ತೋ ಅದನ್ನು ಮತ್ತೆ ಸರಿ ಮಾಡೋದು ಆಯುರ್ವೇದದ ಒಂದು ಮೂಲ ಸಿದ್ಧಾಂತ. ಅಂದರೆ ಒಂದು ರೋಗ ಆಗಬೇಕಾದ್ರೆ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಆಗಿರುತ್ತೆ. ಈ ಬದಲಾವಣೆಗಳನ್ನು ಮತ್ತೆ ನಾರ್ಮಲ್ ಆಗಿ ಮಾಡಬೇಕು ಅಂದಾಗ ಒಂದಷ್ಟು ಸಮಯಾವಕಾಶ ಬೇಕೇ ಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಒಂದಷ್ಟು ಸಮಯಗಳ ಅವಕಾಶ ಬೇಕಾಗತ್ತೆ. ನಮ್ಮಲ್ಲಿ ಕೇವಲ ಲಕ್ಷಣಗಳನ್ನು ಕಡಿಮೆ ಮಾಡೋದು ಮಾತ್ರ ಚಿಕಿತ್ಸೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್, ಜ್ವರ ಬಂದಿದೆ ಅಂದಾಗ ಟೆಂಪ್ರೇಚರ್ ಹೆಚ್ಚಾಗಿರುತ್ತೆ. ಸೊ ನೀವು ತೊಗೊಳ್ಳುವಂತಹ ಪ್ಯಾರಾಸಿಟಮೋಲ್ ಆಗಿರ್ಬೋದು ಅಥವಾ ಡೋಲೋ 650 ಆಗಿರ್ಬೋದು, ಇದು ದೇಹದ ಉಷ್ಣಾಂಶ ಅಥವಾ ಟೆಂಪ್ರೇಚರ್ನ ಕಡಿಮೆ ಮಾಡುತ್ತೆ, ವಿನಃ ಜ್ವರಕ್ಕೆ ಅದು ಔಷಧಿ ಅಲ್ಲ. ಜ್ವರಕ್ಕೆ ಹಾಗಾದರೆ ಏನು ಔಷಧಿ? ಬೇರೆಯೇ ಔಷಧಿ ಇರುತ್ತೆ. ಸೊ ಹೀಗೆ ಆಯುರ್ವೇದದಲ್ಲಿ ನಾವು ಕೇವಲ ಏನಾದರೂ ವಾಂತಿ ಆಗ್ತಿದ್ರೆ ಬರೀ ವಾಂತಿನ ಕಡಿಮೆ ಮಾಡುವಂಥದ್ದು, ಅಥವಾ ನೋವು ಯಾವುದೋ ನೋವು ಬರ್ಬೋದು. ಈಗ ಸೊಂಟ ನೋವು ಹಲವಾರು ಕಾರಣಗಳಿಂದ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್, ಆರ್ಥರೈಟಿಸಲ್ಲಿದ್ದಾಗಲೂ ನೋವು ಬರುತ್ತೆ, ಅಥವಾ ಮೂಳೆ ಮುರಿದಾಗಲೂ ನೋವು ಬರುತ್ತೆ, ಅಥವಾ ಎಲ್ಲಾದರೂ ಬಿದ್ದಾಗಲೂ ನೋವು ಬರುತ್ತೆ. ಸೊ ನೋವು ಅಂದರೆ ಅದು ಕೇವಲ ಲಕ್ಷಣ ಅಥವಾ ಸಿಂಪ್ಟಮ್ ಮಾತ್ರ ಕಮ್ಮಿ ಮಾಡುವಂಥದ್ದು. ಬಟ್ ಏನು ದೇಹದ ಒಳಗಡೆ ಚೇಂಜ್ ಆಗಿರುತ್ತೋ ಇದನ್ನು ಚೇಂಜ್ ಮಾಡಿದ್ರೆ ಪರ್ಮನೆಂಟ್ ರಿಲೀಫ್ ಇರಲ್ಲ. ಸೊ ಆಯುರ್ವೇದ ಚಿಕಿತ್ಸೆಗಳು ಪರ್ಮನೆಂಟ್ ರಿಲೀಫ್ ನೀಡೋದಕ್ಕೋಸ್ಕರ ಅದರ ಮೂಲ ರೂಟ್ ಕಾಸನ್ನು, ಯಾವುದು ಮೂಲಭೂತ ಕಾರಣ ಇರುತ್ತೆ ರೋಗಕ್ಕೆ, ಅದನ್ನು ಹುಡುಕಿ ಚಿಕಿತ್ಸೆಯನ್ನು ಕೊಡೋದ್ರಿಂದ ಸ್ವಲ್ಪ ಸಮಯಾವಕಾಶ ಬೇಕೇ ಬೇಕಾಗತ್ತೆ. ಎರಡನೇದು ಅಂತ ಹೇಳಿದ್ರೆ, ನಮ್ಮ ಮೆಡಿಸಿನ್ಸ್ಗಳೆಲ್ಲ ಹರ್ಬಲ್ ಮೆಡಿಸಿನ್ಸ್ಗಳು. ಸೊ ಹರ್ಬಲ್ ಮೆಡಿಸಿನ್ಸ್ಗಳು ಕೆಲಸ ಮಾಡುವಂತಹ ರೀತಿಯೇ ಬೇರೆ ಆಗಿರುತ್ತೆ. ನೀವು ಇಂಗ್ಲೀಷ್ ಮೆಡಿಸಿನ್ಸ್ನಲ್ಲಿ ಉಪಯೋಗಿಸುವಂತಹ ಕಾಂಪೌಂಡ್ ಮೆಡಿಸಿನ್ಸ್ಗಳು ಕೆಲಸ ಮಾಡುವಂತಹ ವಿಧಾನವೇ ತುಂಬ ಬೇಗೆ ಆಗಿರುತ್ತೆ. ಆಯುರ್ವೇದ ಮೆಡಿಸಿನ್ಸ್ಗಳು ಫ್ರೆಂಡ್ಲಿ ಆಗಿರುತ್ತೆ, ಮತ್ತು ಅದು ಆಹಾರದ ರೀತಿಯಲ್ಲೇ ಈವನ್ ಮೆಡಿಸಿನೂ ಸಹ ಹೊಟ್ಟೆಗೆ ಹೋಗಿ ಅದು ಸಹ ಜೀರ್ಣವಾಗಿ ಅದು ಕೆಲಸ ಮಾಡಬೇಕಾಗತ್ತೆ. ಸೊ ಹೀಗೆ ಮಾತ್ರ ನುಂಗಿದ್ದು ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಫ್ಯಾಕ್ಟರ್ ಇರುವಂತಹ ಮೆಡಿಸಿನ್ಸ್ಗಳು ನಮ್ಮಲ್ಲಿ ತುಂಬ ಕಡಿಮೆ ಇರುತ್ತೆ. ಇನ್ನೊಂದು ಮೂರನೇದು ಅಂತ ಹೇಳಿದ್ರೆ, ಯೂಶಲಿ ದೇಹಕ್ಕೆ ಒಂದು ರೋಗ ಅಂತ ಆದಾಗ ಅದನ್ನು ರಿಪೇರ್ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಅವಕಾಶ ಬೇಕಾಗತ್ತೆ. ಕೆಲವೊಂದು ಮೆಡಿಸಿನ್ಸ್ಗಳು ಅದರದೇ ಒಂದು ಪೇಸಲ್ಲಿ, ಅದರದೇ ಒಂದು ಸ್ಪೀಡಲ್ಲಿ ಕೆಲಸ ಮಾಡಿದಾಗ ಮಾತ್ರ ಬೇರೆ ಇನ್ಯಾವುದು ಆರ್ಗನ್ಗಳಿಗೆ ಅದು ಡಿಫೆಕ್ಟ್ ಮಾಡಲ್ಲ. ನಾವು ಬೇಗ ಚಿಕಿತ್ಸೆಯನ್ನು ನೀಡುವಂತಹ ಸಂದರ್ಭದಲ್ಲಿ ನೀವು ಮೆಡಿಸಿನ್ಸ್ ತೊಗೊಂಡಾಗ ಅದು ಬೇರೆ ಸೈಡ್ ಎಫೆಕ್ಟ್ನ ಬೇರೆ ಆರ್ಗನ್ಗಳಿಗೆ, ಅಂಗಾಂಗಗಳಿಗೆ ಕೊಟ್ಟಾಗ ನಮಗೆ ಅದು ಇನ್ನೊಂದು ಕಾಯಿಲೆ ಬಂದ ಹಾಗೆ. ಸೊ ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಆ ಮೆಡಿಸಿನ್ಗಳು ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡೋದ್ರಿಂದ ಎಫೆಕ್ಟಿವ್ ಆಗೂ ಇರುತ್ತೆ, ಬೇರೆ ಆರ್ಗನ್ಗಳಿಗೆ ಅಥವಾ ಬೇರೆ ದೇಹದ ಭಾಗಗಳಿಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ಸು ಅಥವಾ ಬೇರೆ ಇನ್ಯಾವುದೋ ಆದಂತಹ ಅಡ್ಡಪರಿಣಾಮಗಳನ್ನು ಕೊಡಲ್ಲ. ಹಾಗಾದರೆ ಆಯುರ್ವೇದದಲ್ಲಿ ಬೇಗ ಆ್ಯಕ್ಟ್ ಮಾಡೋ ಮೆಡಿಸಿನ್ಸೇ ಇಲ್ವಾ? ಖಂಡಿತ ಇದೆ. ಇವತ್ತು ನಾವು ನೋಡ್ಬೋದು, ನಾವು ಇವತ್ತಿಗೂ ಸಹ ಒಂದು ಕೈಗೆ ಸುಟ್ಟಿದ ತಕ್ಷಣ ನಾವು ಹಚ್ಕೊಳ್ಳೋದು ಜೇನುತುಪ್ಪವನ್ನು ಅಥವಾ ತುಪ್ಪವನ್ನು, ಅದು ಬೇಗ ಕಡಿಮೆ ಆಗಲ್ವಾ? ಸೊ ತಲೆನೋವು ಅಂದಾಗ ಇವತ್ತಿಗೂ ನಮ್ಮ ಮನೆಗಳಲ್ಲಿ ನಾವು ಉಪಯೋಗಿಸುವಂಥದ್ದು ಅಮೃತಾಂಜನ್, ಅದೂ ಸಹ ನಮ್ಮಲ್ಲಿ ಆಯುರ್ವೇದ ಔಷಧಿಯೇ, ಯಾಕಂದರೆ ಅದರಲ್ಲಿ ನೀಲಗಿರಿ ಎಣ್ಣೆ ಇದೆ. ಸಡನ್ನಾಗಿ ಬಿಕ್ಕಳಿಕೆ ನಿಲ್ಲಿಸಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟೋ ರಸೌಷಧಿಗಳು ಅಂದರೆ ಹರ್ಬಲ್ ಮೆಡಿಸಿನ್ಸ್ಗಳಿವೆ, ಅದನ್ನು ತಗೊಂಡ ಕೆಲವೇ ನಿಮಿಷಗಳಲ್ಲಿ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಕೆಲವೊಂದು ವಿಶೇಷ ಔಷಧಿಗಳು ಅಂದರೆ ಹರ್ಬೋ ಮಿನರಲ್ ಮೆಡಿಸಿನ್ಸ್ಗಳು, ಅಂದರೆ ರಸೌಷಧಿ ಅಂತ ನಾವು ಉಪಯೋಗಿಸ್ತೀವಿ ಕೆಲವು ಭಸ್ಮಗಳು, ಅವೆಲ್ಲ ಅವು ಸಹ ತುಂಬ ಬೇಗ ಆ್ಯಕ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಇರುವಂತಹ ಕೆಲವೊಂದು ಔಷಧಿಗಳು. ಇದು ಸಾಮಾನ್ಯ ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅವರು ತಿಳ್ಕೊಳ್ಳುವಂಥದ್ದು ತುಂಬ ಬೇಗ ಆ್ಯಕ್ಟ್ ಆಗಲ್ಲ ಅಂಥೇಳಿ. ಇವತ್ತು ಹೊಟ್ಟೆ ನೋವು ಬಂತು, ತುಂಬ ನೋವು ಒದ್ದಾಡ್ತಾ ಇದ್ದೀವಿ ಅಂದರೆ ತಕ್ಷಣ ಹಿಂಗನ್ನು ನೀರಲ್ಲಿ ಹಾಕಿದ ಕೂಡಲೇ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಅಥವಾ ಕೈಯನ್ನು ನಾವು ಯಾವ ಕುಯ್ಕೊಂಡಿದ್ರೆ ಅಥವಾ ಗಾಯ ಆಗಿದರೆ ಇವತ್ತಿಗೂ ಫಸ್ಟ್ ಏಡ್ ಆಗಿ ಅಂದರೆ ತಕ್ಷಣಕ್ಕೆ ನಮಗೆ ಏನಾದರೂ ಒಂದಷ್ಟು ಚೇಂಜಸ್ ಬೇಕು ಅಂದಾಗ ನಾವು ಅರಿಶಿನದ ಹುಡಿಯನ್ನು ಹಾಕ್ತೀವಿ ಅಥವಾ ಚಹಾ ಹುಡಿಯನ್ನು ಹಾಕ್ತೀವಿ ಅಥವಾ ಬೇವಿನ ಸೊಪ್ಪನ್ನು ಅರೆದು ಹಾಕ್ತೀವಿ. ಸೊ ಈ ಎಲ್ಲ ಚಿಕಿತ್ಸೆಗಳು ಫಸ್ಟ್ ಏಡಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ಸೊ ಹಾಸ್ಪಿಟಲಿಗೆ ಹೋಗೋವರೆಗಾದರೂ ಏನಾದರೂ ಒಂದು ಬದಲಾವಣೆ ಬರಬೇಕು ಅನ್ನುವಾಗ ನಾವು ಮನೆಮದ್ದಾಗಿ ಉಪಯೋಗಿಸೋ ಎಲ್ಲ ಔಷಧಿಗಳು ಸಹ ಆಯುರ್ವೇದನೇ. ಬಟ್
ಆಯುರ್ವೇದ ತಿಳಿಸುವಂಥದ್ದು ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ಎಲ್ಲರಿಗೂ ಕಾಮನ್ ಆಗಿ ನಾವು ಚಿಕಿತ್ಸೆಯನ್ನು ಮಾಡೋಕ್ಕಾಗಲ್ಲ. ಇದು ಪ್ರತ್ಯೇಕವಾಗಿ ನಾವು ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಒಂದೇ ರೋಗ 5 ಜನರಲ್ಲಿ ಇದ್ದರೆ ಚಿಕಿತ್ಸೆ ಬೇರೆ ಬೇರೆ ಆಗಿರುತ್ತೆ. ಯಾಕಂದರೆ ನಾವು ದೇಹದ ಪ್ರಕೃತಿಯನ್ನು ನೋಡಿ, ರೋಗದ ಯಾವ ಅವಸ್ಥೆಯಲ್ಲಿದೆ ಅಂತ ನೋಡ್ಕೊಳ್ತಾ, ಆ ಮನುಷ್ಯನ ಬಲವನ್ನು ನೋಡ್ಕೊಳ್ತಾ, ಅವರಿಗೆ ವಯಸ್ಸನ್ನು ನೋಡ್ಕೊಳ್ತಾ, ರೋಗಕ್ಕೆ ಅನುಗುಣವಾಗಿ, ಅವರ ದೇಹಕ್ಕೆ ಅನುಗುಣವಾಗಿ, ಶಕ್ತಿಗೆ ಅನುಗುಣವಾಗಿ ಸರಿಯಾದ ಔಷಧಿಯನ್ನು ನೋಡಿ ಕೊಡೋದ್ರಿಂದ ಅದು ಸಹ ಇಂಪಾರ್ಟೆಂಟು ಆಗುತ್ತೆ. ಸೊ ಈ ರೀತಿಯಾಗಿ ಆಯುರ್ವೇದ ಅಂದರೆ ಸ್ಲೋ ಅಲ್ಲ. ಆಯುರ್ವೇದದ ಎಷ್ಟೋ ಔಷಧಿಗಳು ಇವತ್ತಿಗೂ ನಾವು ಫಾಸ್ಟ್ ಆ್ಯಕ್ಟಿಂಗಾಗಿ ನಾವು ಉಪಯೋಗಿಸ್ತೀವಿ. ಜೀರ್ಣಶಕ್ತಿಯ ಕೆಲವೊಂದು ಮೆಡಿಸಿನ್ಸ್ ಆಗಿರಬಹುದು, ಅಥವಾ ನಾವು ಪಂಚಕರ್ಮ ಆಗಿ ನಾವು ಮಾಡುವಂತಹ ಚಿಕಿತ್ಸೆಗಳಾಗಿರ್ಬೋದು, ಕ್ವಿಕ್ಕಾಗಿ ರಿಯಾಕ್ಷನ್ ಆಗಿ ರಿಸಲ್ಟ್ ಕೊಡುವಂಥ ಎಷ್ಟೋ ಔಷಧಿಗಳಿದೆ. ಹೌದು, ನಮ್ಮಲ್ಲಿ ಕೆಲವೊಂದು, ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಗಿದ್ದ ಕೂಡಲೇ ರಕ್ತವನ್ನು, ಬ್ಲೀಡಿಂಗ್ನ ಕ್ಷಣ ಮಾತ್ರದಲ್ಲಿ ನಿಲ್ಲಿಸಬೇಕು ಅಂದಾಗ, ಎಮರ್ಜೆನ್ಸಿ ಇದ್ದಾಗ ನಾವು ಔಷಧಿಗಳನ್ನು ನೀಡಲಿಕ್ಕಾಗಲ್ಲ. ಅದಲ್ಲದೆ ಬೇರೆ ಎಷ್ಟೋ ಸಂದರ್ಭಗಳಲ್ಲಿಯೂ ಸಹ ನಮ್ಮ ಗಿಡಮೂಲಿಕೆಗಳಿಂದ ಅಥವಾ ಆಯುರ್ವೇದ ಔಷಧಿಯಿಂದ ಅಷ್ಟೇ ಸುಲಭವಾಗಿ ಅಥವಾ ಆರಾಮದಾಯಕವಾಗಿ ಔಷಧಿಯನ್ನು ನೀಡ್ಬೋದು. ಸೊ ಈ ಮಿಸ್ಕನ್ಸೆಪ್ಷನ್ ನಿಮ್ಮ ತಲೆಯಲ್ಲಿದ್ದರೆ ದಯವಿಟ್ಟು ಇದನ್ನು ತೆಗೆದುಹಾಕಿ, ಆಯುರ್ವೇದದ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡಬೇಕಾದ್ರೆ ನಮ್ಮ ಆಯುರ್ಸತ್ವ ಯೂಟ್ಯೂಬ್ ಚಾನಲ್ನ ಹೀಗೆ ನಿರಂತರವಾಗಿ ನೋಡ್ತಾ ಇರಿ. ನಾವು ಕಂಟಿನ್ಯೂಸ್ ಆದ ಅಪ್ಡೇಟ್ಸನ್ನು ನಿಮಗೆ ನೀಡ್ತಾ ಇರ್ತೀವಿ. ಧನ್ಯವಾದಗಳು.